ಹಲೋ ನಮಸ್ತೆ, ಯುನಿಕ್ ಡ್ರೀಮ್ಗೆ ಸ್ವಾಗತ. ನಾನು ಮಂಜುಳಾ. ವಿಶೇಷ ಏನಪ್ಪಾ ಅಂತಂದ್ರೆ, ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ರಾಜ್ಯ ಪೊಲೀಸರ ವೇತನ ಶ್ರೇಣಿ ಪರಿಷ್ಕರಣಾ ಸಮಸ್ಯೆ ಕೊನೆಗೂ ಪರಿಹಾರಗೊಂಡಿದೆ. ಹಣಕಾಸು ಇಲಾಖೆಯು ಕೂಡ ಇದಕ್ಕೆ ಹಸಿರು ನಿಶಾನೆಯನ್ನು ತೋರಿತ್ತು. ಯಾವ ಹುದ್ದೆಗೆ ಎಷ್ಟು ವೇತನ ನಿಗದಿ ಮಾಡಬೇಕೆಂಬ ಗೊಂದಲಕ್ಕೆ ಈಡಾಗಿತ್ತು. ಸದ್ಯ ಈ ಗೊಂದಲ ಪರಿಹಾರವಾಗಿದೆ. ರಾಜ್ಯ ಪೊಲೀಸರ ವೇತನ ಶ್ರೇಣಿ ಪರಿಷ್ಕರಣೆ ಸಮಸ್ಯೆ ಕೊನೆಗೂ ಪರಿಹಾರವಾಗಿದೆ. ಯಾವ ಹುದ್ದೆಗೆ ಎಷ್ಟು ವೇತನ ಎಂಬುದರ ಬಗ್ಗೆ ಉಂಟಾಗಿದ್ದ ಗೊಂದಲವನ್ನು ಸರಿಪಡಿಸಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ಎನ್ ರಾಜು ಆದೇಶ ಹೊರಡಿಸಿದ್ದಾರೆ. ಔರಾದ್ಕರ್ ವರದಿ ಆಧರಿಸಿ ಪೊಲೀಸರ ವೇತನ ಶ್ರೇಣಿಯನ್ನು ಮೇಲ್ದರ್ಜೆಗೇರಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿತ್ತು. ಹಣಕಾಸು ಇಲಾಖೆ ಕೂಡ ಇದಕ್ಕೆ ಹಸಿರು ನಿಶಾನೆ ತೋರಿಸಿತ್ತು. ಆದರೆ ಯಾವ ಹುದ್ದೆಗೆ ಎಷ್ಟು ವೇತನ ನಿಗದಿ ಮಾಡಬೇಕು ಎಂಬ ಗೊಂದಲ ಉಂಟಾಗಿತ್ತು. ಸದ್ಯ ಈ ಗೊಂದಲ ಬಗೆಹರಿದಿದೆ. ಯಾರಿಗೆ ಎಷ್ಟು ವೇತನ? ಪೊಲೀಸ್ ಪೇದೆಗಳ ಸೇವಾ ಅವಧಿ ಮೇರೆಗೆ 2100 ರೂನಿಂದ 5650 ರೂವರೆಗೆ ಹೆಚ್ಚಳವಾಗಲಿದೆ. ಮುಖ್ಯ ಪೇದೆಗಳಿಗೆ 4150ರಿಂದ 7500 ರೂವರೆಗೆ ಹೆಚ್ಚಳವಾಗಲಿದೆ. ಎಸ್ಪಿಗಳಿಗೆ 2700ರಿಂದ 5600ರವರೆಗೆ ಹೆಚ್ಚಳವಾಗಲಿದೆ. ಹಾಗೆ ಇನ್ಸ್ಪೆಕ್ಟರ್ಗಳಿಗೆ 2200ರಿಂದ 5700ರವರೆಗೆ ಹೆಚ್ಚಳವಾಗಲಿದೆ. ಹಾಗೂ ನಾನ್ ಐಪಿಎಸ್ಗೆ 1650ರಿಂದ 2500ರವರೆಗೆ ಹೆಚ್ಚಳವಾಗಲಿದೆ. ಆದರೆ ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಎಸಿಪಿ ದರ್ಜೆ ಅಧಿಕಾರಿಗಳ ವೇತನ ಎಷ್ಟು ಎಂಬುದನ್ನು ಸ್ಪಷ್ಟಪಡಿಸಿಲ್ಲ. ಪರಿಷ್ಕೃತ ವೇತನ ಶ್ರೇಣಿ ಪಟ್ಟಿ. ಪೊಲೀಸ್ ಇಲಾಖೆ ಹುದ್ದೆಯಲ್ಲಿ ಸಿವಿಲ್ ಮೀಸಲು ಪೇದೆಯಲ್ಲಿ 23500ರಿಂದ 47650 ರು ವೇತನ ಶ್ರೇಣಿ. ಮುಖ್ಯ ಪೇದೆಯವರಿಗೆ 27650ರಿಂದ 52650ರುವರೆಗೆ. ಎಎಸ್ಐ ಅವರಿಗೆ 30350ರಿಂದ 58250ರುವರೆಗೆ. ಇನ್ಸ್ಪೆಕ್ಟರ್ ಅವರಿಗೆ 43100ರಿಂದ 83900ರವರೆಗೆ. ನಾನ್ ಐಪಿಎಸ್ ಅವರಿಗೆ 70850ರಿಂದ 107100ರವರೆಗೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಉಪಯುಕ್ತ ಮಾಹಿತಿಯನ್ನು, ಇಂತಹ ಮಾಹಿತಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.